ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದಾಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಸಾಧು ಸಂತರ ಪಾದಾರವಿಂದಕ್ಕೆ 101 ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಆತ್ಮೀಯರೇ, ಹುಯಿಲಾಪಟ್ಟಣದ ರಾಜ ಗೋಪೀಚಂದ ತನ್ನ ರಾಜವೈಭವವನ್ನ ಸಂಪತ್ತನ್ನ ದ್ರವ್ಯವನ್ನ ಎಲ್ಲವನ್ನ ತ್ಯಾಗ ಮಾಡಿದಂಥ ರಾಜ. ಆ ತ್ಯಾಗದ ಮನೋಭಾವ ಯಾಕೆ ಅಂಥ ತ್ಯಾಗ ವಿರಕ್ತ ಭಾವ ಬಂತು ಅಂತಂದ್ರೆ, ಶ್ರೇಷ್ಠ ಗುರುಗಳಾಗಿರತಕ್ಕಂಥ ಜಾಲಂಧರನಾಥನ ಉಪದೇಶಾಮೃತ. ಆ ಜಾಲಂಧರನಾಥನ ಉಪದೇಶದೊಳಗ ಎಂಥ ಶಕ್ತಿ ಅಡಗ್ಯದ, ಎಂಥ ಒಂದು ದಿವ್ಯ ಶಕ್ತಿ ಆ ಮಾತಿನೊಳಗ ಅಡಗ್ಯದ. ಆ ಜಾಲಂಧರನಾಥನ ಗುರುಗಳ ಒಂದು ಮಾರ್ಗದರ್ಶನದಂತೆ ಆತ ವಿರಕ್ತಿ ಭಾವವನ್ನ ಹೊಂದಿ ಸರ್ವ ಸಂಪತ್ತನ್ನ ದ್ರವ್ಯವನ್ನ ರಾಜವೈಭವಗಳನ್ನ ವೈಡೂರ್ಯಗಳನ್ನ ಶ್ರೀ ಗುರುವಿನ ಚರಣಕ್ಕೆ ಸಮರ್ಪಿಸ್ತಾನೆ. ಯಾರು? ಗೋಪೀಚಂದನ. ಎಷ್ಟೊಂದು ಪ್ರಭಾವವಿತ್ತು ಜಾಲಂಧರನಾಥನ ಮಾತಿನಲ್ಲಿ. ಜಾಲಂಧರನಾಥನ ಪ್ರಭಾವ ಎಂಥದ್ದು! ಒಬ್ಬ ರಾಜನನ್ನ ಭಿಕ್ಷೆ ಬೇಡಿ ತಿನ್ನುವಷ್ಟು ಒಂದು ವಿರಕ್ತ ಭಾವನೆಯನ್ನ ಬೆಳೆಸ್ತು ಅಂತಂದ್ರೆ ಗುರುವಿನಲ್ಲಿ ಎಂಥ ಶಕ್ತಿ ಅಡಗ್ಯದ. ಆ ಜಾಲಂಧರನಾಥನ ಕೃಪಾಶೀರ್ವಾದ ಎಂಥದ್ದು! ಆ ಜಾಲಂಧರನಾಥನ ಒಂದು ಕೃಪಾಶೀರ್ವಾದದಿಂದ ಗೋಪೀಚಂದನ ಬದರಿಕಾಶ್ರಮಕ್ಕೆ, ರಾಜ್ಯವನ್ನ ಪರಿತ್ಯಾಗ ಮಾಡಿ ಬದರಿಕಾಶ್ರಮಕ್ಕೆ ಕಠಿಣವಾದಂಥ ತಪಶ್ಚರ್ಯವನ್ನ ಮಾಡಲಿಕ್ಕೆ ಹೊರಡ್ತಾನೆ, ಪ್ರಯಾಣ ಬೆಳೆಸ್ತಾನೆ. ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಗೋಪೀಚಂದನ ವಿರಕ್ತ ಭಾವನೆಯಿಂದ ಕೈಯಲ್ಲಿ ಭಿಕ್ಷಾ ಜೋಳಿಗೆಯನ್ನ ಹಿಡಿಕೊಂಡು, ಕಮಂಡಲ ಹಿಡಿಕೊಂಡು ಮಾರ್ಗ ಮಧ್ಯದಲ್ಲಿ ಪ್ರಯಾಣ ಬೆಳೆಸುವಾಗ ಎಷ್ಟೋ ಜನ ಅವನನ್ನು ನಂಬಿರುವಂಥ ಜನ, ಆ ಗೌಡ ಬಂಗಾಲದ ಪ್ರತಿ ಒಂದು ಜನ ಎಲ್ಲ ಬಂದು ಕೇಳ್ತಾ ಇದ್ರು, ಬುದ್ಧಿ ರಾಜರೇ ಮಹಾರಾಜರೇ, ಇಂಥ ಒಂದು ರಾಜವೈಭವವನ್ನು ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ, ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ ಅಂತ ಪ್ರತಿ ಜನ ಎಲ್ಲ ಬಂದು ಕೇಳ್ತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು. ದಯವಿಟ್ಟು ಮಹಾರಾಜರೇ ನೀವು ಹೋಗಬೇಡಿ, ನೀವು ಇಲ್ಲೇ ಇರಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು, ನಮ್ಮನ್ನ ಪಾಲನೆ ಪೋಷಣೆ ಮಾಡಬೇಕು. ಹಿಂಗ ಗೋಪೀಚಂದನ ರಾಜನ ಬಗ್ಗೆ ಜನ ಕೊಂಡಾಡಿ ಹೊಗಳಿ ಆಡುವ ಮಾತುಗಳು. ನಿಮ್ಮಂಥ ರಾಜ ನಮಗೆಂದು ಸಿಗಲಿಕ್ಕೆ ಸಾಧ್ಯವಿಲ್ಲ, ಪೂರ್ವ ಜನ್ಮದ ಪುಣ್ಯವೋ ಹೇಗೋ ನಮಗೆ ಇಂಥ ನಿಮ್ಮಂಥ ರಾಜರು ಸಿಕ್ಕಿದಿರಿ, ಇಂಥ ರಾಜವನ್ನ ವೈಭವವನ್ನು ಬಿಟ್ಟು ಹೊರಡ್ತಾ ಇದ್ದಿರಲ್ಲ, ನಮ್ಮಂಥವರ ಗತಿ ಏನು? ನೀವು ಮತ್ತೆ ಬೇಗ ತಪಶ್ಚರ್ಯವನ್ನು ಮುಗಿಸಿಕೊಂಡು ಮತ್ತೆ ಮರಳಿ ಬರಬೇಕು, ಮತ್ತೆ ನಮ್ಮನ್ನು ಪಾಲನೆ ಪೋಷಣೆ ಮಾಡಬೇಕು ಅಂಥೇಳಿ ಜನ ದುಂಬಾಲು ಬಿದ್ದು ದುಃಖ ಪಡ್ತಾ ಇದ್ರು, ಅಳತಾ ಇದ್ರು, ಕಣ್ಣೀರು ಹಾಕ್ತಾ ಇದ್ರು ಒಂದೇ ಸವನೆ. ಆದರೆ ಗೋಪೀಚಂದನಲ್ಲಿರುವಂಥ ವಿರಕ್ತ ಭಾವ ಎಷ್ಟು ಇತ್ತು ಅಂತಂದರೆ ಅವರ ಮಾತನ್ನು ಕೇಳಿಸಿಕೊಂಡ ಅಷ್ಟೇ. ಆದರೆ ಅದಕ್ಕೆ ಯಾವ ವ್ಯತಿರಿಕ್ತ ಉತ್ತರವನ್ನು ನೀಡಲಿಲ್ಲ, ಮೌನಕ್ಕೆ ಶರಣಾದ.
ನಿಮ್ಮಂತೆ ನಿಮ್ಮ ಇಚ್ಛೆಯಂತೆ ಆಗಲಿ ಅಂಥೇಳಿ ಮನದಲ್ಲಿ ಆಶೀರ್ವದಿಸ್ತಾ ಮನದಲ್ಲೇ ಅನ್ನುತ್ತಾ ಮುಂದೆ ಸಾಗ್ತಾ ಇದ್ದ ಗೋಪಿಚಂದನ ರಾಜ. ಹೀಗೆ ಹೋಗ್ತಾ ಇದ್ದ ಕೌಲ ಬಂಗಾಲವನ್ನು ಪ್ರವೇಶ ಮಾಡ್ತಾನೆ ಗೋಪಿಚಂದನ. ಅಲ್ಲಿ ಜನ ಸಹಿತ ಇಂಥ ಒಬ್ಬ ರಾಜ ಎಲ್ಲವನ್ನ ತ್ಯಾಗ ಮಾಡಿ ಬರ್ತಾ ಇದ್ದಾನೆ ತಿಳ್ಕೊಂಡು ಅಲ್ಲಿಯೂ ಸಹಿತ ಜನ ದುಃಖ ಪಡ್ತಾ ಇದ್ರು. ಆ ಕೌಲ ಬಂಗಾಲದೊಳಗ ಪೈಲಾ ಅನ್ನುವಂಥ ಪಟ್ಟಣದೊಳಗ ಈ ಗೋಪಿಚಂದನನ ಸಹೋದರಿಯಾಗಿರುವಂಥ ಚಂಪಾವತಿ ಇದ್ರು. ಆ ಕೌಲ ಬಂಗಾಲ ದೇಶದ ರಾಜನ ಮಗ ಯಾರು ಅಂತಂದ್ರೆ ತಿಲಕ ಚಂದ. ಆ ರಾಜನ ಮಗ ರಾಜಕುಮಾರ ತಿಲಕ ಚಂದನನಿಗೆ ಗೋಪಿಚಂದನನ ಸಹೋದರಿಯಾಗಿರುವಂಥ ಚಂಪಾವತಿಯನ್ನ ಕೊಟ್ಟು ಲಗ್ನ ಮಾಡಿಕೊಟ್ಟಿದ್ರು ರಾಜನ ಮಗ ರಾಜಕುಮಾರನಿಗೆ. ಆದರೆ ಚಂಪಾವತಿಯ ಈ ಅತ್ತೆ ಮತ್ತು ಮಾವ ಇವರು ಯಾವಾಗಲೂ ಶ್ರೀಮಂತಿಕೆಯಿಂದ ವೈಭವದಿಂದ ಅಹಂನಿಂದ ಸ್ವಕ್ಕಿನಿಂದ ಮೆರೀತಾ ಇದ್ರು. ಇಷ್ಟು ಸೊಸೆಯಾಗಿ ಆ ರಾಜನ ಆಸ್ಥಾನದಲ್ಲಿ ಆ ತಿಲಕ ಚಂದನನ ರಾಣಿಯಾಗಿರುವಂತ ಚಂಪಾವತಿ ಸೊಸೆಯಾಗಿ ಅಷ್ಟೇ ಇದ್ಲು, ಯಾವ ರಾಜ ಗಾಂಭೀರ್ಯತೆಯನ್ನ ಆಕೆ ಪ್ರದರ್ಶನ ಮಾಡ್ತಾ ಇರಲಿಲ್ಲ. ಅಷ್ಟು ಸರಳ ಸಜ್ಜನಿಕೆಯ ಸ್ವಭಾವದವಳು ಯಾರು ಅಂತಂದ್ರೆ ಚಂಪಾವತಿ. ಆದ್ರ ಈ ಚಂಪಾವತಿಯ ಅತ್ತೆ ಮತ್ತು ಮಾವ ಮಾತ್ರ ಬಹಳ ಇವಳನ್ನ ಪೀಡಿಸ್ತಾ ಇದ್ರು. ನಿನ್ನ ಸಹೋದರನಾಗಿರ್ತಕ್ಕಂತ ಗೋಪಿಚಂದನ, ರಾಜನಾಗಿರುವಂತ ಗೋಪಿಚಂದನ, ಅವನು ಒಬ್ಬ ರಾಜನಾಗಿ ಈ ರೀತಿ ತಿರುಗಾಡುವುದೇ, ಅದು ತಿರುಗಾಡುವುದಷ್ಟೇ ಅಲ್ಲದೆ ಭಿಕ್ಷೆ ಎಂದಾದರೂ ಬೇಡುವುದುಂಟೆ? ನಿನ್ನ ಸಹೋದರ ರಾಜ ಅಂತ ರಾಜನಿಗೆ ಇಂಥ ದುರ್ಗತಿಯೇ? ಅದು ಭಿಕ್ಷೆ ಬೇಡುವುದೇ? ಮನೆ ಮನೆ ಭಿಕ್ಷೆ ಬೇಡುವುದೇ? ಇದು ರಾಜಧರ್ಮವೇ? ಇವನೆಂಥ ರಾಜ ಅಂಥೇಳಿ ಪೀಡಿಸ್ತಾ ಇದ್ರು ಚಂಪಾವತಿಗೆ. ಹಿಂಗೆ ಭಿಕ್ಷೆ ಬೇಡುವುದಕ್ಕಿಂತ ಸಾಯುವುದು ಲೇಸಂತಿದ್ರು ಅವರು. ಇದು ಚಂಪಾವತಿಗೆ ಬಹಳ ನೋವಾಗಿತ್ತು. ಆಕೆಗೆ ಸಮಾಧಾನ ಆಗಲಿಲ್ಲ. ಅಣ್ಣನಿಗೆ ಆಡುವಂತ ನಿಂದೆಯ ಮಾತುಗಳನ್ನ ಕೇಳಿರ್ತಕ್ಕಂಥ ಚಂಪಾವತಿಗೆ ಬಹಳ ಹೃದಯದಲ್ಲಿ ನೋವು, ಹಿಡಿಸಲಾರದಷ್ಟು ನೋವು ತುಂಬಿಕೊಂಡಿತ್ತು ಚಂಪಾವತಿ. ಒಟ್ಟು ಅವರು ಅತ್ತೆ ಮಾವ ಹಿಂಗಿದ್ರಲ್ಲ, ಕುಂತಲ್ಲಿ ನಿಂತಲ್ಲಿ ತಿರುಗಾಡುವಾಗ ಬರೀ ತಮ್ಮ ಮಾತಿನೊಳಗೆ ಗೋಪಿಚಂದನನ ನಿಂದೆ ಬಿಟ್ಟರೆ ಅವರು ಬೇರೇನು ಕೆಲಸ ಮಾಡ್ತಿರಲಿಲ್ಲ. ಅವ್ರ ಕೆಲಸನೇ ಏನು ಅಂತಂದ್ರೆ ಈ ಗೋಪಿಚಂದ್ರನ ನಿಂದೆ ಮಾಡು. ಹಿಂಗೆ ನಿಂದೆ ಮಾಡುವಾಗ ಗೋಪಿಚಂದನ ಅದೇ ಊರಿಗೆ ಅದೇ ಪಟ್ಟಣಕ್ಕೆ ಬರ್ತಾನೆ. ಇವು ಬಂದಿರುವಂತ ಸುದ್ದಿ ಎಲ್ಲಾ ಕಡೆ ಹರಡ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಅಯ್ಯೋ, ಇಂಥ ಗೋಪಿಚಂದನ ನಮ್ಮ ಆಸ್ಥಾನದೊಳಗೂ ನಮ್ಮ ಈ ರಾಜ್ಯದೊಳಗೂ ಪ್ರವೇಶ ಮಾಡಿದನಲ್ಲ ಅಂಥೇಳಿ ಮತ್ತಷ್ಟು ಅವರಿಗೆ ಅಸಹ್ಯವಾಗಿ ಬಿಡ್ತದೆ. ಯಾರಿಗೆ ಅಂತಂದ್ರೆ ಆ ಚಂಪಾವತಿಯ ಅತ್ತೆ ಮತ್ತು ಮಾವಂದಿರಿಗೆ ಬಹಳ ಅಸಹ್ಯ ಆಗ್ತದೆ. ಇಂಥ ನಿರ್ಗತಿಕ ಒಬ್ಬ ವ್ಯಕ್ತಿ ನಮ್ಮ ಆಸ್ಥಾನಕ್ಕೆ ಬಂದನಲ್ಲ ಅಂಥೇಳಿ ಅಸಹ್ಯವಾಗಿ ಬಿಡ್ತದೆ. ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೀತಾನೆ. ಅವ ನಮ್ಮ ಮಾನ ಮರ್ಯಾದವನ್ನ ಕಳೆಯುವ ಸಲುವಾಗೆ ಇಲ್ಲಿ ಬಂದ ಅಂತ ಹಿಂಗ ಅಂತಿರ್ತಾರೆ ಅವರು. ಅವಾಗ ಹೀಗೆ ಮಾತನಾಡುವಾಗ ರಾಜ ತಿಲಕ ಚಂದನ ಒಂದು ಉಪಾಯ ಮಾಡ್ತಾನೆ, ಒಂದು ರಹಸ್ಯ ಉಪಾಯ ಮಾಡಿದ್ರಾಯ್ತು. ಏನು ಅಂತಂದ್ರೆ ಅವ ಬಂದ ಮೇಲೆ ಆ ಕುದುರೆ ಕಟ್ಟುವಂತ ಜಾಗದಲ್ಲಿ ಅವನನ್ನ ಕರೆಸಿ ಅಲ್ಲೇ ಅವಗೆ ಎಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿದ್ರಾಯ್ತು, ಅಲ್ಲಿ ಊಟ ಕೊಟ್ಟರಾಯ್ತು. ಯಾರಿಗೂ ಗೊತ್ತಾಗದಂತೆ ಅಲ್ಲಿ ಅವನಲ್ಲಿ ಇಟ್ಟು ಆ ಕುದುರೆಗಳನ್ನ ಕಟ್ಟುವಂತ ಜಾಗದಲ್ಲಿ ಇಟ್ಟು ಹೊಟ್ಟೆ ತುಂಬ ಊಟ ಕೊಟ್ಟರಾಯ್ತು. ಮರುದಿವಸ ಬೆಳಗ್ಗೆ ಅವನನ್ನ ಬೇಗ ಕಳಿಸಿದ್ರಾಯ್ತು ಅಂತ ಹಿಂಗ
ವಿಚಾರ ಮಾಡ್ತಾನೆ, ಉಪಾಯ ಮಾಡ್ತಾನೆ. ಯಾರು? ತಿಲಕ ಚಂದರಾಜ. ಹಿಂಗೆ ವಿಚಾರ ಮಾಡಿದ. ಅವಾಗ ಗೋಪಿಚಂದ್ರನನ್ನು ಅರಮನೆಗೆ ಬರಮಾಡಿಕೊಳ್ಳುವ ಸಲುವಾಗಿ ಅದರಲ್ಲಿ ಒಬ್ಬರು ದಾಸಿಯರು ತೆರಳ್ತಾರೆ, ಹೋಗ್ತಾರೆ. ಮಹಾರಾಜ, ನೀವು ಬರಬೇಕು, ನಿಮ್ಮ ಸಹೋದರಿಯಾಗಿರುವಂಥ ಚಂಪಾವತಿ ನಿಮಗಾಗಿ ಕಾಯ್ತಾ ಇದ್ದಾಳೆ, ಕರೀತಾ ಇದ್ದಾಳೆ, ನೀವು ಬರಬೇಕು ಅಂಥೇಳಿ ಇವ್ರು ಹೇಳಿದಾಗ ಅವಾಗ ಗೋಪಿಚಂದನ್ ಅಂತಾನೆ, ನಮಗೆಲ್ಲಿ ಅಕ್ಕ, ನಮಗೆಲ್ಲಿ ತಂಗಿ, ನಮಗೆಲ್ಲಿ ಅಣ್ಣ, ನಮಗೆಲ್ಲಿ ತಮ್ಮ, ನಮಗೆಲ್ಲ ಬಾಂಧವರು, ನಮ್ಮವರು ಎಲ್ಲರೂ ಅವರು. ನಮಗಾಗಿ ಅಂಥೇಳಿ ತಂಗಿ ಇಲ್ಲ, ನಮಗಾಗಿ ಅಂಥೇಳಿ ಅಣ್ಣ ಇಲ್ಲ. ಇದು ಯಾವ ಬಾಂಧವ್ಯವನ್ನು ಸಂಬಂಧವನ್ನು ಕಳಚಿದ ಮೇಲೆ ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಭಾವ ಬರ್ತದೆ ಗೋಪಿಚಂದ್ರನಲ್ಲಿ. ಆದರೂ ಬಂದ. ಅವರ ದಾಸಿಯರ ಕರೆಗೆ ಓಗೊಟ್ಟು ಗೋಪಿಚಂದನ ಬರ್ತಾನೆ. ಆ ಕುದುರೆಗಳನ್ನು ಕಟ್ಟುವಂಥ ಜಾಗದಲ್ಲಿ ನನ್ನನ್ನು ಕೂಡಿಸ್ತಾರೆ, ಅಲ್ಲಿ ಕೂತ್ಕೊಳ್ತಾನೆ. ಅವಾಗ ದಾಸಿಯರು ಊಟ ತಂದು ಕೊಡ್ತಾರೆ. ಅವಾಗ ನೀವು ಊಟ ಮಾಡಿ, ಊಟ ಆದಮೇಲೆ ಚಂಪಾವತಿ ಬರ್ತಾಳೆ, ನಿಮಗೆ ಭೇಟಿ ಆಗ್ತಾಳೆ. ನೀವೀಗ ಊಟ ಮಾಡಿ, ಊಟ ಆದ ಮೇಲೆ ಚಂಪಾವತಿ ನಿಮ್ಮನ್ನು ಕಾಣೋ ಸಲುವಾಗಿ ಬರ್ತಾಳೆ ಅಂಥೇಳಿ ಗೋಪಿಚಂದ್ರನಿಗೆ ದಾಸಿಯರು ಹೇಳ್ತಾರೆ. ಹಣ, ದ್ರವ್ಯ, ಸಂಪತ್ತ, ವೈಭವ, ವೈಡೂರ್ಯ, ವಜ್ರ ಇವೆಲ್ಲ ಇದ್ರೆ ನೆಂಟರೆಲ್ಲರೂ ಸೇರಿಕೊಳ್ತಾರೆ. ಇದು ಯಾವುದೂ ಇಲ್ಲದಾಗ, ಏನೂ ಇಲ್ಲದಾಗ ಯಾರೂ ಇರಲ್ಲ ಅನ್ನುವಂಥ ಒಂದು ಅನುಭವದ ಮಾತನ್ನ ಸ್ಮರಿಸಿಕೊಳ್ತಾನೆ ಯಾರು? ಗೋಪಿಚಂದನ. ಈ ವಿರಕ್ತರಾದವರಿಗೆ ಯಾವ ಮಾನ ಸನ್ಮಾನ, ಪುರಸ್ಕಾರ, ತಿರಸ್ಕಾರ ಎಲ್ಲವೂ ಶೂನ್ಯ ಅಂಥೇಳಿ ಮನದಲ್ಲಿ ವಿಚಾರಿಸಿ, ಮನದಲ್ಲಿ ಸ್ಮರಿಸಿ ನೆನಪು ಮಾಡಿಕೊಂಡು ಊಟ ಮಾಡ್ತಾನೆ. ಅಣ್ಣ ಬ್ರಹ್ಮವನ್ನ, ಅಣ್ಣವನ್ನ ಬ್ರಹ್ಮಾಂತ ಭಾವಿಸಿರುವಂಥ ನಾಥ ಸಂಪ್ರದಾಯದವರು ಆ ಅಣ್ಣ ಬ್ರಹ್ಮವನ್ನ ತಿರಸ್ಕರಿಸಬಾರದು ಅಂತ ತಿಳ್ಕೊಂಡು ಪುರಸ್ಕರಿಸಿ ಊಟ ಮಾಡ್ತಾನೆ. ಹೊಟ್ಟೆ ತುಂಬ ಅದನ್ನು ತೀರ್ಮಾನಿಸಿ ಊಟ ಮಾಡಬೇಕು ಅಂತ ತೀರ್ಮಾನಿಸಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಗೋಪಿಚಂದ ಊಟ ಮಾಡ್ತಕ್ಕಂಥದ್ದನ್ನ ಆ ಕುದುರೆಗಳನ್ನು ಕಟ್ಟುವಂಥ ಸ್ಥಳದಲ್ಲಿ ಕುಳಿತು ಊಟ ಮಾಡುವಂಥ ಸ್ಥಿತಿಯನ್ನು, ಆ ಘಟನೆಯನ್ನು ಕಿಟಕಿಯಲ್ಲಿ ದಾಸಿಯರು ನೋಡ್ತಾರೆ, ಸ್ತ್ರೀಯರು ನೋಡ್ತಾರೆ. ಒಬ್ಬೊಬ್ರು ಒಬ್ಬೊಬ್ರು ಆ ಕಿಟಕಿಯ ಮೂಲಕ ಗೋಪಿಚಂದನ ಊಟ ಮಾಡುವುದನ್ನು ನೋಡ್ತಾರೆ. ಏನು ದುರ್ದೈವಿ ಅದನ್ನಲ್ಲ ಇವನು, ಎಂಥ ದುರ್ದೈವಿ ಈತ. ಈ ಅರಮನೆಯ ಮಾನ ಮರ್ಯಾದೆಯನ್ನು ಕಳೆಯುವ ಸಲುವಾಗಿ ಇಲ್ಲಿ ಬಂದನಲ್ಲ. ಎಂಥ ನಮ್ಮ ವೈಭವ, ಎಂಥ ಈ ತಿಲಕಚಂದ ರಾಜ, ಇಲ್ಲಿಯ ವೈಭವ, ಇಲ್ಲಿಯ ರಾಜ ದರ್ಬಾರ, ಇದರ ಮಾನ ಮರ್ಯಾದೆಯನ್ನು ಬೀದಿ ಪಾಲು ಮಾಡುವ ಸಲುವಾಗಿ ಬಂದು ಈ ಕುದುರೆಗಳನ್ನು ಕಟ್ಟುವಂಥ ಸ್ಥಳದಲ್ಲಿ ಬಂದು ಉಣ್ತಾ ಇದ್ದಾನಲ್ಲ, ತಿಂತಾ ಇದ್ದಾನಲ್ಲ ಅಂಥೇಳಿ ಅವರು ಭಾಳ ಚಾಡಿಸಿ ಚಾಡಿಸಿ ಮಾತಾಡಿಕೊಳ್ತಾರೆ, ದುರ್ದೈವಿ ಅಂತ ಬೈತಾರೆ. ಆಗ ಆ ಬೈಯುವುದನ್ನು ಕೇಳಲಿ ಅನ್ನುವಂಥ ಉದ್ದೇಶದಿಂದ ದಾಸಿ ಒಬ್ಬಕ್ಕಿದ್ದಕ್ಕಿ ಏನು ಮಾಡ್ತಾಳೆ ಅಂತಂದರೆ, ಆ ಚಂಪಾವತಿಯನ್ನು ಕರ್ಕೊಂಡು ಬಂದು ಒಂದು ಕಿಟಕಿಯಿಂದ ತನ್ನಣ್ಣ ಊಟ ಮಾಡ್ತಕ್ಕಂಥದ್ದನ್ನು ತೋರಿಸ್ತಾರೆ. ಏನು ನೋಡ್ತಾಳೆ ಚಂಪಾವತಿ? ಚಂಪಾವತಿಗೆ ದಿಗಿಲು ಬಡಿತದೆ. ಗೋಪಿಚಂದನನ ಆ ಊಟ ಮಾಡುವಂತ ಸ್ಥಿತಿ ಒಂದು ಕಡೆ, ಇನ್ನೊಂದು ಕಡೆ ಆ ಸ್ತ್ರೀಯರ ನಿಂದ್ಯದ ಮಾತುಗಳು ಒಂದು ಕಡೆ. ಬಹಳಷ್ಟು ಹಿಡಿಸಲಾರದಷ್ಟು ನೋವಾಗ್ತದೆ ಚಂಪಾವತಿಗೆ. ಕಣ್ಣಲ್ಲಿ ನೀರು ಬರ್ತವೆ. ತನ್ನ ಅಣ್ಣ ಊಟ ಮಾಡುವಂಥದ್ದನ್ನ ನೋಡಿ ಅದನ್ನು ಅರಗಿಸಿಕೊಳ್ಳಲಾರದಂಥ ಸ್ಥಿತಿ ಆ ಘಟನೆ ಆಕೆಯ ಕಣ್ಮುಂದೆ ಕಟ್ಟಿದಂತಾಗಿ ಒಂದು ಕ್ಷಣನೂ ಸಹಿತ ಅಲ್ಲಿದ ತಡ ಮಾಡದೆ ಓಡೋಡಿ ಓಡೋಡಿ ಧಾವಿಸಿ ಧಾವಿಸಿ ತನ್ನ ಅರಮನೆಯ ಒಂದು ಕೋಣೆಗೆ ಬರ್ತಾಳೆ. ಆ ಈ ಘಟನೆಯೇ ಆಕೆಯನ್ನು ಒಂದಿಷ್ಟು ಬಿಡಲಿಲ್ಲ.
ಅಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ, ಅಷ್ಟು ಮನಸ್ಸಿನ ಮೇಲೆ ಗಾಢವಾದಂಥ ಪ್ರಭಾವ ಬೀರ್ತದೆ. ತನ್ನ ಅಣ್ಣ ಕುದುರೆ ಕಟ್ಟುವಂತಹ ಸ್ಥಳದಲ್ಲಿ ಬಂದು ಕೂತು ಉಣ್ಣುವಂತಹ ಸ್ಥಿತಿ ಬಂತಲ್ಲ ಅಂತೇಳಿ ನೋವು ಪಡ್ತಾಳೆ, ದುಃಖ ಪಡ್ತಾಳೆ. ಒಮ್ಮಿಂದೊಮ್ಮೆಲೆ ಆಕೆಯಲ್ಲಿ ಒಂದು ವಿರಕ್ತ ಭಾವ ಉಂಟಾಗಿ ಒಂದು ದೊಡ್ಡ ಕಠಾರಿಯನ್ನು ತಗೊಂಡು ತನ್ನ ಹೊಟ್ಟೆಗೆ ಹೊಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಭೂಮಿಗೆ ಬಿದ್ದು ಬಿಡ್ತಾಳೆ. ಆ ಕೋಣೆ ಎಲ್ಲ ರಕ್ತಮಯವಾಗ್ತದೆ. ಈ ಕಡೆ ಗೋಪಿಚಂದನ ಅಂತಾನೆ ದಾಸಿಯರಿಗೆ ಕೇಳ್ತಾನೆ, ನೀವು ಚಂಪಾವತಿಯನ್ನ ಊಟ ಆದ್ಮೇಲೆ ಕರ್ಕೊಂಡು ಬರ್ತೀವಿ ಅಂದ್ರಲ್ಲ, ಊಟ ಆದ್ಮೇಲೆ ಚಂಪಾವತಿನ ನೀವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರಿ, ಬೇಗ ಕರ್ಕೊಂಡು ಬರ್ರವ, ನಾ ಇಲ್ಲಿಂದ ಬೇಗ ಹೋಗ್ಬೇಕು ಅಂದ. ಅವಾಗ ಸ್ತ್ರೀಯರು ಚಂಪಾವತಿಗೆ, ನೋಡಿ ಅಷ್ಟೊಂದು ಸ್ವಾತಂತ್ರ್ಯವಿಲ್ಲ, ನೀವು ಹೇಳಿದಂತೆ ಅವಳು ಇಲ್ಲಿ ಬರಂಗಿಲ್ಲ, ಅವಳು ಬರುವ ಹಾಗಿಲ್ಲ. ಆ ಚಂಪಾವತಿಗೆ ಅಷ್ಟು ಸ್ವಾತಂತ್ರ್ಯವಿಲ್ಲ. ಇಲ್ಲಿ ರಾಜ ದರ್ಬಾರದ ನಿರ್ಣಯದಂತೆ ನಡ್ಕೊಳ್ಬೇಕಾಗ್ತದ, ಚಂಪಾವತಿ ಇಲ್ಲಿ ಬರಂಗಿಲ್ಲ ಈಗ ಅಂತಂದ್ರು, ನಾಳೆ ಕರ್ಕೊಂಡು ಬರ್ತೀವಿ ಅಂದ್ರು. ಅವಾಗ ದಾಸಿ ಓರ್ವಳು ಏನ್ ಮಾಡ್ತಾಳೆ ಅಂತಂದ್ರೆ, ಚಂಪಾವತಿಗೆ ಕೋಣೆಗೆ ಹೋಗಿ ನೋಡ್ತಾಳೆ, ಹೋಗ್ತಾಳೆ. ಕೋಣೆಯೆಲ್ಲ ರಕ್ತಮಯವಾಗಿರ್ತದೆ, ಒದ್ದಾಡ್ತಾ ಇರ್ತಾಳೆ, ಪ್ರಾಣ ಬಿಟ್ಟಿರ್ತಾಳೆ ಇನ್ನೇನು. ಅವಾಗ ದಾಸಿ ಇದ್ದವಳು ಆ ರಕ್ತಮಯವಾಗಿರುವಂತ ಕೋಣೆ, ಆ ಚಂಪಾವತಿ ಬಿದ್ದಿರುವಂತ ದೃಶ್ಯವನ್ನ ನೋಡಿ ಥಟ್ಟನೆ ಚೀರಿಕೊಳ್ತಾಳೆ. ಆ ಚೀರುವ ಶಬ್ದವನ್ನ ಕೇಳಿರ್ತಕ್ಕಂತ ಆ ಅರಮನೆಯಲ್ಲಿರುವಂತ ಅವರು ಇವರು ಜನ ಓಡೋಡಿ ಧಾವಿಸಿ ಧಾವಿಸಿ ಆ ಕೋಣೆಗೆ ಬರ್ತಾರೆ. ಎಲ್ಲರೂ ನೋಡ್ತಾರೆ, ಎಲ್ಲರ ಮುಖದಲ್ಲಿ ಕಟ್ಟ ಒಂದು ದುಃಖದ ಛಾಯೆ, ದುಃಖದ ಭಾವ ಬರ್ತದೆ. ಎಲ್ಲರಿಗೂ ಅಳ್ತಾರೆ, ರೋಧಿಸ್ತಾರೆ, ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರ್ತವೆ. ಅವಾಗ ಕೆಲವೊಬ್ಬರು ಅಂತಾರೆ, ಈ ಗೋಪಿ ಚಂದನ ಅನ್ನುವಂತ ದರಿದ್ರ ವ್ಯಕ್ತಿ ಇಲ್ಲಿಗೆ ಬಂದಿರುವುದರಿಂದಲೇ ಇಂಥ ಘಟನೆ ನಮಗೆ ಆಯ್ತು. ನಮಗೆ ಆತ ಇಲ್ಲಿ ಬಂದಿರಲಿಲ್ಲ ಅಂತಂದ್ರೆ ಇಂಥ ಕೆಟ್ಟ ಘಟನೆ ಇಲ್ಲಿ ಆಸ್ಥಾನದಲ್ಲಿ ನಡೀತಾ ಇರಲಿಲ್ಲ ಅಂತ ಹೇಳಿ ಮಾತಾಡ್ಕೊಳ್ತಾರೆ, ನಿಂದಿಸ್ತಾರೆ, ಎಲ್ಲರೂ ಬೈತಾರೆ. ಇವನಿಂದಲೇ ಚಂಪಾವತಿಗೆ ಇಂಥ ಒಂದು ದುರ್ಗತಿ ಬಂತು ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ತಿರ್ತಾರೆ. ಆ ಅಳು ಧ್ವನಿ ಗೋಪಿ ಚಂದನಿಗೆ ಕೇಳಿಸ್ತದೆ. ಆ ಕುದುರೆಗಳನ್ನ ಕಟ್ಟುವಂತ ಸ್ಥಳದಲ್ಲಿ ಕುಳಿತಿರುವಂತ ಗೋಪಿ ಚಂದನಿಗೂ ಸಹಿತ ಈ ಅಳುವ ಕಿರ್ಚಾಡುವ ಶಬ್ದ ಧ್ವನಿ ಕೇಳಿಸ್ತದೆ. ಅವನಿಗೂ ವಿಷಯ ತಿಳಿಸ್ತಾರೆ, ನೋಡಪ್ಪ ನಿನ್ನಿಂದಲೇ ಆ ತಾಯಿಗೆ, ಆ ಮಹಾತಾಯಿಗೆ ಇಂಥ ದುರ್ಗತಿ ಬಂತು, ಚಂಪಾವತಿಗೆ ಇಂಥ ದುರ್ಗತಿ ಬಂತು, ನೀನು ಬಂದಿರುವುದರಿಂದಲೇ ಇಂಥ ಒಂದು ಕೆಟ್ಟ ಘಟನೆ ಈ ಆಸ್ಥಾನದಲ್ಲಿ ಅರಮನೆಯಲ್ಲಿ ಸಂಭವಿಸ್ತು, ನಿನ್ನಿಂದಲೇ ಈ ಗತಿ ಬಂತು ಅಂತಾರೆ. ಅವಾಗ ಗೋಪಿ ಚಂದನ ದುಃಖ ಪಡ್ತಾನೆ, ಅಯ್ಯೋ ನನ್ನಿಂದಲೇ ಅಪಕೀರ್ತಿ ಆಯ್ತಲ್ಲ, ನನ್ನಿಂದಲೇ ಈ ಆಸ್ಥಾನದಲ್ಲಿ ಒಂದು ಮರಣ ಆಯ್ತಲ್ಲ, ಒಂದು ಜೀವ ಹೋಯ್ತಲ್ಲ, ಹೆಂಗಾದರೂ ಮಾಡಿ ಆ ಚಂಪಾವತಿಯನ್ನ ಪುನಃ ಉಳಿಸಬೇಕು, ಬದುಕಿಸಬೇಕು, ಜೀವ ತುಂಬಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ನಾಥ ಪಂಥದ ಸಂಪ್ರದಾಯದ ಪ್ರಭಾವವನ್ನ ತೋರಿಸಲಿಕ್ಕೆ ಸಿದ್ಧವಾಗ್ತಾನೆ. ಅಷ್ಟರೊಳಗ ಆ ಚಂಪಾವತಿಯನ್ನ ಸ್ಮಶಾನಕ್ಕೆ ಒಯ್ದಿದ್ರು, ಹೆಣವನ್ನ ಸ್ಮಶಾನಕ್ಕೆ ಒಯ್ದಿದ್ರು. ಇವನೂ ಗೋಪಿಚಂದನ ಧಾವಿಸಿ ಧಾವಿಸಿ ಸ್ಮಶಾನಕ್ಕೆ ಹೋದ. ಅಲ್ಲಿರುವಂತ ಜನರಿಗೆ ಹೇಳ್ತಾನೆ, ನೀವು ದಯವಿಟ್ಟು ಹೆಣವನ್ನ ಸುಡಬೇಡ್ರಿ, ದಯವಿಟ್ಟು ಸುಡಬೇಡ್ರಿ. ಇಷ್ಟಂದ ತಕ್ಷಣ ಅಲ್ಲಿರುವಂತ ಜನ ಕೆಲವೊಬ್ರು ಅಪಹಾಸ್ಯ ಮಾಡ್ತಾರೆ, ಸತ್ತಂತ ಆ ಹೆಣವನ್ನ ಬದುಕಿಸುವಂತ ಇವನ್ಯಾರು, ಇವ ಹೆಂಗ ಬದುಕಿಸಲಿಕ್ಕೆ ಸಾಧ್ಯ, ಇವನೇ ನಿರ್ಗತಿಕನಾಗಿ ಅಲ್ಲಲ್ಲೋ ಇಲ್ಲಲ್ಲೋ ಬೇಡಿ ಬೇಡಿ ತಿಂತಾನೆ. ಇಂಥ ವ್ಯಕ್ತಿಯಿಂದ ಸತ್ತಂತ ಹೆಣ ಅದು ಬದುಕಲು ಅದೇಗೆ ಸಾಧ್ಯ ಅಂತಾರೆ. ಕೆಲವರು ನಗುತ್ತಾರೆ, ಕೆಲವರು ಅಪಹಾಸ್ಯ ಮಾಡ್ತಾರೆ, ಕೆಲವರು ಎಂಥ ಹುಚ್ಚ ಅಂತಾರೆ, ಇನ್ನು ಕೆಲವರು ಎಂಥ ಪೆದ್ದ ಅಂತಾರೆ. ಆದರೂ ಗೋಪಿ ಚಂದನ ಬಿಡಲಿಲ್ಲ, ಚಿತೆಯೊಳಗೆ ತಾನೇ ಹೋಗಿ ಕುಳಿತಾನೆ.
ನನ್ನನ್ನೇ ಸುಟ್ಟು ಬಿಡ್ರಿ ಅಂತಾನೆ. ಆಗ ತಿಲಕ ಚಂದ ರಾಜ ಅಂತಾನೆ, ಇವನಿಗೆ ಬೈತಾನೆ ಒಂದಿಷ್ಟು, ನೋಡಪ್ಪ ಸತ್ತ ಹೆಣವನ್ನ ಬದುಕಿಸಲಿಕ್ಕೆ ನೀನ್ಯಾರು, ನಿನ್ನಿಂದ ಅದು ಹೇಗೆ ಸಾಧ್ಯ, ಈ ಹೆಣಕ್ಕೆ ಜೀವ ತುಂಬಿಸುವಂತ ಶಕ್ತಿ ನಿನ್ನಲ್ಲಿ ಹೇಗದ, ಅದು ಹೇಗೆ ಸಾಧ್ಯ? ಅವಾಗ ಗೋಪಿಚಂದನಂತಾನೆ, ನನ್ನ ಗುರು ಸಾಮಾನ್ಯ ಗುರುವಲ್ಲ, ಈ ಬ್ರಹ್ಮಾಂಡವನ್ನೇ ಅಲುಗಾಡಿಸುವಂತ ಶಕ್ತಿಯನ್ನು ಹೊಂದಿರತಕ್ಕಂಥ ಗುರು ನನ್ನ ಗುರು ಇದ್ದಾನೆ, ಅಂಥ ಗುರುವಿನಿಂದ ಸಾಧ್ಯ, ನಾನು ಬದುಕಿಸ್ತೇನೆ, ನನ್ನನ್ನು ಬಿಟ್ಟು ಇಂಥ ಒಂದು ಆಕೆಯನ್ನು ಸುಡುವಂಥ ಕಾರ್ಯವನ್ನು ಮಾಡಬೇಡ್ರಿ, ಬದುಕಿಸ್ತೇನೆ, ಬೇಕಾದರೆ ನನ್ನನ್ನೇ ಸುಟ್ಟು ಬಿಡ್ರಿ ಅಂತಾನೆ ಎಲ್ಲವನ್ನ ಅಂತಾನೆ. ನಿನ್ನ ಹಾಗಾದರೆ ನಿನ್ನ ಗುರುವಿನ ಶಕ್ತಿಯನ್ನು ತೋರಿಸು, ನಿನ್ನ ಗುರುವಿನಲ್ಲಿ ಅಂಥ ಶಕ್ತಿ ಇದ್ದರೆ ಈಗ ಅದನ್ನು ಸಾದರಪಡಿಸು ಅಂತಾನೆ. ಯಾರು? ತಿಲಕರಾಜ. ಆ ಕ್ಷಣ ತಡ ಮಾಡದೆ ಗೋಪಿ ಚಂದ ತನ್ನ ಗುರುವಾದಂಥ ಜಾಲಂಧರನಾಥನ ಕಡೆಗೆ ಪ್ರಯಾಣ ಬೆಳೆಸ್ತಾನೆ. ಜಾಲಂಧರನಾಥ ಹುಯಿಲಾ ಪಟ್ಟಣದೊಳಗೆ ಆ ಕಡೆ ಸಂಚರಿಸುತ್ತಿರುವಾಗ ಈ ಗೋಪಿಚಂದನ ಬರ್ತಕ್ಕಂಥದ್ದನ್ನ ಜಾಲಂಧರನಾಥ ತೀಕ್ಷ್ಣ ಮತಿವಾಗಿ ಕಾಣ್ತಾನೆ. ಮತ್ತೆ ಯಾಕೆ ಮರಳಿ ಬಂದೆ, ಯಾಕೆ ಧಾವಿಸಿ ಬರ್ತಾ ಇದ್ದಿ ಅಂತ ಹೇಳಿ ಕೇಳ್ತಾನೆ ಜಾಲಂಧರನಾಥ. ಆವಾಗ ಜಾಲಂಧರನಾಥನಿಗೆ ಅರಿವುಂಟಾಗಿ ಗೋಪಿಚಂದನ ಬಂದಿರುವಂಥ ವಿಷಯವನ್ನೆಲ್ಲವನ್ನ ಅರಿತುಕೊಂಡು ಆ ಚಂಪಾವತಿ ಇಂಥ ಒಂದು ದುರ್ಘಟನೆ ಆ ಪಟ್ಟಣದೊಳಗಾಗ್ಯದ, ಚಂಪಾವತಿ ಆಕೆಯನ್ನ ಬದುಕಿಸಬೇಕು, ಏನಾದರೂ ಮಾಡಿ ಆಕೆಗೆ ಜೀವ ತುಂಬಬೇಕು, ದಯವಿಟ್ಟು ಗುರುಗಳೇ ಬರಬೇಕು ಅಂದಾಗ ಜಾಲಂಧರನಾಥ ಗೋಪಿಚಂದನ ಇಬ್ಬರು ಅಲ್ಲಿಗೆ ಧಾವಿಸ್ತಾರೆ. ಧಾವಿಸಿ ಜಾಲಂಧರನಾಥ ತಿಲಕ ಚಂದನಿಗೆ ಖಾರವಾಗಿ ಮಾತನಾಡ್ತಾನೆ, ನೀನು ಈ ಚಂಪಾವತಿಯನ್ನ ನಡೆಸಿಕೊಳ್ಳುವಂತ ರೀತಿ ಮಹಾತ್ಮರು ಯಾರು, ಯೋಗ್ಯರು ಯಾರು, ಅಯೋಗ್ಯರು ಯಾರು, ಸತ್ಯ ಧರ್ಮರು ಯಾರು, ನಾಥ ಪಂಥದ ಸಿದ್ಧರು ಯಾರು, ಮಹಾಪುರುಷರು ಯಾರು, ಯಾವ ಅರಿವು ಇಲ್ಲದ ನೀನು ರಾಜನಾಗಲು ಯೋಗ್ಯನಲ್ಲ. ಅಷ್ಟೇ ಅಲ್ಲದೆ ಚಂಪಾವತಿ ನಿನ್ನ ಈ ಅರಮಣೆಯಲ್ಲಿರಲು, ನಿನ್ನ ಈ ಕೆಟ್ಟ ಅರಮಣೆಯಲ್ಲಿ ಇರಲು ಆಕೆ ಯೋಗ್ಯಳಲ್ಲ ಅಂತೇಳಿ ಬೈತಾನೆ. ಕೊನೆಗೆ ಆ ಜಾಲಂಧರನಾಥ ಒಂದು ಸಂಜೀವಿನಿ ಮಂತ್ರದ ಮೂಲಕ ಮೂರು ಬಾರಿ ಚಂಪಾವತಿ 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 ಅಂಥೇಳಿ ಆ ಸಂಜೀವಿನಿ ಮಂತ್ರವನ್ನು ಪಠನ ಮಾಡುತ್ತಾ ಭಸ್ಮವನ್ನು ಲೇಪನ ಮಾಡ್ತಾನೆ. ಇಷ್ಟ ಅಂತ ಕೂಗಿದ ತಕ್ಷಣನೇ ಚಂಪಾವತಿ ಬದುಕ್ತಾಳೆ, ಜೀವ ತುಂಬಿ ಬದುಕ್ತಾಳೆ. ಚಂಪಾವತಿನೇ ಬಂದು ಜಾಲಂಧರನಾಥನಿಗೆ ನಮಸ್ಕಾರ ಮಾಡ್ತಾಳೆ. ಇದನ್ನ ನೋಡಿರುವಂತ ಆಸ್ಥಾನದ ಜನ ಎಲ್ಲ ಮಂತ್ರ ಮುಗ್ಧ, ಎಲ್ಲರ ಮೌನ ತಾಳ್ತಾರೆ. ಅಯ್ಯೋ, ನಾವು ಎಂಥ ವ್ಯಕ್ತಿಗಳಿಗೆ ನಿಂದೆ ಮಾಡಿದ್ದೀವಿ, ಗೋಪಿಚಂದನಿಗೆ ನಿಂದೆ ಮಾಡಿದ್ದೀವಿ, ಎಂಥ ನಿನ್ನ ಗುರು ಅಂತೇಳಿ ಗುರುವಿಗೆ ನಿಂದೆ ಮಾಡಿದ್ದೀವಿ, ನಮ್ಮಿಂದ ತಪ್ಪಾಯಿತು ಅಂತ ತಕ್ಷಣ ಆ ತಿಲಕ ರಾಜ ಜಾಲಂಧರನಾಥನಿಗೆ ಶರಣಾಗ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ನಾನು ಮಹಾತ್ಮರನ್ನುವಂಥ ಅರಿವು ಪಡಲಾರ್ದೆ, ಯಾರು ಮಹಾತ್ಮರು, ಯಾರು ಸತ್ಯ ಧರ್ಮರು, ಯಾರು ಸತ್ಪುರುಷರು, ಯಾರು ಸಿದ್ಧ ಪುರುಷರು ಅನ್ನುವಂಥ ಅರಿವಿಲ್ಲದ ನನಗೆ ನಾನು ಬಿರುನುಡಿಗಳನ್ನು ಆಡಿದ ತಂದೆ, ನನ್ನ ಅನಂತ ತಪ್ಪುಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ತಂದೆ ಅಂತ ತಿಳ್ಕೊಂಡು ಆ ಜಾಲಂಧರನಾಥನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಯಾರು? ತಿಲಕ ರಾಜ. ರಾಜದ ವೈಭವದಲ್ಲಿ ಮೆರಿತಕ್ಕಂಥ ಆತ ಗುರುವಿಗೆ ಶರಣಾಗ್ತಾನೆ. ನಾಥ ಪಂಥ, ನಾಥ ಸಂಪ್ರದಾಯ, ಇದು ಬಹಳ ಶ್ರೇಷ್ಠವಾದಂಥ ಸಂಪ್ರದಾಯ. ಇಂಥ ಸಂಪ್ರದಾಯವನ್ನು ನಾನು ವಿರೋಧ ಕಟ್ಟಿಕೊಂಡು ಬದುಕಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ತೀರ್ಮಾನ ಮಾಡಿ ಅವನೂ ಸಹ ಗುರುವಿನ ದಾಸನಾಗಿ ತನ್ನ ಸರ್ವಸ್ವವನ್ನು ಗುರುವಿಗೆ ಧಾರಿಯೇರಿತಾನೆ. ಸಮರ್ಪಣ ಭಾವ ಬೆಳೆಸ್ಕೊಳ್ತಾನೆ, ಗುರುಚರಣಕ್ಕೆ ಬೀಳ್ತಾನೆ. ಯಾರು? ತಿಲಕರಾಜ. ಹೇಗೆ ಮೈನಾವತಿಯನ್ನು
ಅಮರಗೊಳಿಸಿದಂತೆ ಚಂಪಾವತಿಯನ್ನು ಅಮರಗೊಳಿಸಿದ ಜಾಲಂಧರನಾಥ. ಹೀಗೆ ಆ ದಿನ ಆ ಜಾಲಂಧರನಾಥ ಚಂಪಾವತಿ ಮಾಡಿರುವಂಥ ಅಡುಗೆಯನ್ನು ಉಂಡು ಪ್ರಸಾದ ಸೇವಿಸಿ ಆ ದಿನ ಅಲ್ಲೇ ಇದ್ದು ಮರುದಿವಸ ಅಲ್ಲಿಂದ ತೆರಳುತ್ತಾರೆ. ಗೋಪಿ ಚಂದನ ಮರುದಿವಸ ಆ ಬದರಿಕಾಶ್ರಮಕ್ಕೆ ತೆರಳುತ್ತಾನೆ. ಅಲ್ಲಿ ಘನಘೋರವಾದಂಥ ಕಠೋರವಾದಂಥ ತಪಶ್ಚರ್ಯವನ್ನು ಮಾಡಲಿಕ್ಕೆ ಹೋಗ್ತಾನೆ. ಪುಣ್ಯಾತ್ಮರೇ, ಅಂಥ ಗುರುವಿನ ಶಕ್ತಿಯಿಂದ ಸತ್ತಂಥ ಹೆಣವನ್ನು ಮರಳಿ ಜೀವ ತುಂಬಿಸುವಂಥ ಶಕ್ತಿ ಅದು ಗುರುವಿನಲ್ಲೇ ಅಡಗ್ಯದ. ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಮಹಾಜ್ಞಾನ, ಗುರುವಿನಿಂದಲೇ ಸದ್ಗತಿ ಅನ್ನುವಂಥ ಮಾತು ಈ ಒಂದು ಸಾರಾಂಶದಲ್ಲಿ ಅಡಗಿದೆ. ಪುಣ್ಯಾತ್ಮರೇ, ತಮಗೆಲ್ಲರಿಗೂ ವಂದಿಸುತ್ತಾ ತಾವುಗಳೆಲ್ಲರೂ ಈ ನಾಥ ಸಂಪ್ರದಾಯದ ಚರಿತ್ರೆಯನ್ನು ಕೇಳಿ ತಮ್ಮ ಬದುಕನ್ನು ಸುಂದರಮಯವಾಗಿ ಮಾಡಿಕೊಳ್ಳಿ ಅನ್ನುವಂಥ ಭಿನ್ನಹದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಓಂ ಶಾಂತಿ.